ಅರಸೀಕೆರೆಯಲ್ಲಿ ದಳಪತಿಗಳು ಸಮಾವೇಶವನ್ನು ನಡೆಸುತ್ತಾ ಇದ್ದಾರೆ. ಅರಸೀಕೆರೆಯಲ್ಲಿ ಹೆಚ್ ಡಿ ಕುಮಾರಸ್ವಾಮಿ ಅವರ ಬೃಹತ್ ರೋಡ್ ಶೋ ನಡೆಯತಾ ಇದೆ. ಕುಮಾರಸ್ವಾಮಿ ಅವರಿಗೆ ಸಿಎಂ ಇಬ್ರಾಹಿಂ ಸಂಸದ ಪ್ರಜ್ವಲ್ ರೇವಣ್ಣ ಸೇರಿದಂತೆ ನಾಯಕರು ಸಾಥನ ಕೊಟ್ಟಿದ್ದಾರೆ. ಮಾಜಿ ಸಿಎಂ ಕುಮಾರಸ್ವಾಮಿ ಅವರ ಭಾಷಣಕ್ಕೆ ಜನರು ಕಾಯ್ತಾ ಇದ್ದಾರೆ. 30,000 ಕ್ಕೂ ಹೆಚ್ಚು ಮಂದಿ ಬೃಹತ್ ಸಮಾವೇಶದಲ್ಲಿ ಭಾಗಿಯಾಗಿದ್ದಾರೆ. ಸ್ಫೋಟಕ ಘೋಷಣೆಯನ್ನು ಮಾಡಲಿದ್ದಾರೆ ಮಾಜಿ ಸಿಎಂ ಹೆಚ್ ಡಿ ಕುಮಾರಸ್ವಾಮಿ ಅವರು. ಎಲೆಕ್ಷನ್ ನ ದಿಕ್ಕು ದೆಸೆಯನ್ನೇ ಬದಲಾಯಿಸುತ್ತಾ ಅರಸೀಕೆರೆ ಘೋಷಣೆ. ಕಾಂಗ್ರೆಸ್ ಗೆ ಹೊರಟಿರತಕ್ಕಂತ ಎಂಎಲ್ಎ ಶಿವಲಿಂಗೇಗೌಡರಿಗೆ ಶಾಕ್ ಆಗುತ್ತಾ ಕುಮಾರಸ್ವಾಮಿ ಅವರ ಆ ಒಂದು ಘೋಷಣೆ. ಅರಸೀಕೆರೆಯ ಟಿಕೆಟ್ ಯಾರಿಗೆ ಕೊಡ್ತಾರೆ? ಭಾರಿ ಕುತೂಹಲ ಕೆರಳಿಸ್ತಾ ಇದೆ. ಒಂದ ಕಡೆ ಹಾಸನ ಟಿಕೆಟ್ ಕೂಡ ಇಲ್ಲೇ ಘೋಷಣೆಯಾಗುವಂತ ಸಾಧ್ಯತೆ ಇದೆ. ಅಲ್ಲಿಗೆ ಅರಸೀಕೆರೆಯಲ್ಲಿ ನಡೆಯತಕ್ಕಂತ ಈ ಒಂದು ಸಮಾವೇಶ ಪ್ರತಿಷ್ಠೆಯ ಸಮಾವೇಶ ಆಗಿದೆ. ಹೇಳಿ ಕೇಳಿ ಶಿವಲಿಂಗೇಗೌಡರು ಜೆಡಿಎಸ್ ನಲ್ಲಿ ನಾನಿರಲ್ಲ ಅಂತ ಕಾಂಗ್ರೆಸ್ ಪಕ್ಷಕ್ಕೆ ಹೋಗ್ತಾ ಇರತಕ್ಕಂತದ್ದು. ಮುಂದಿನ ಚುನಾವಣೆಯಲ್ಲಿ ಅವರು ಕಾಂಗ್ರೆಸ್ ಪಕ್ಷದಿಂದ ಕಂಟೆಸ್ಟ್ ಮಾಡ್ತಾರೆ. ಆದರೆ ಈಗ ಇದೇ ಅರಸೀಕೆರೆಯಲ್ಲಿ ಜೆಡಿಎಸ್ ಅಭ್ಯರ್ಥಿ ಯಾರು, ಗೆಲ್ಲುವ ಕುದುರೆ ಯಾರು ಅನ್ನುವ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಗಳು ನಡೆಸಲಾಗ್ತಾ ಇರತಕ್ಕಂಥದ್ದು. ಇದರ ಮಧ್ಯೆ ಈಗ ನಡೀತಾ ಇರತಕ್ಕಂಥ ಸಮಾವೇಶದಲ್ಲಿ ಶಿವಲಿಂಗೇಗೌಡರಿಗೆ ಶಾಕ್ ಆಗುವ ರೀತಿಯಲ್ಲಿ ಅಚ್ಚರಿಯ ಅಭ್ಯರ್ಥಿಯ ಹೆಸರನ್ನ ಏನಾದರೂ ಕುಮಾರಸ್ವಾಮಿ ಅವರು ಪ್ರಕಟ ಮಾಡ್ತಾರಾ? ಭಾರಿ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಮತ್ತೊಂದು ಕಡೆ ಹಾಸನ ಟಿಕೆಟ್ ಯಾರಿಗೆ ಅನ್ನುವ ಪ್ರಶ್ನೆಗೂ ಬಹುಶಃ ಈ ಒಂದು ಸಮಾವೇಶವೇ ಉತ್ತರ ಕೊಡಬಹುದಾದಂತಹ ಸಾಧ್ಯತೆ ಇದೆ. ಜೆಡಿಎಸ್ ನಡೆಸ್ತಾ ಇರತಕ್ಕಂತಹ ಪಂಚರತ್ನ ರಥಯಾತ್ರೆಗೆ ಅಭೂತಪೂರ್ವವಾದಂತಹ ಜನಬೆಂಬಲ ರಾಜ್ಯದಾದ್ಯಂತ ವ್ಯಕ್ತವಾಗ್ತಾ ಇರತಕ್ಕಂಥದ್ದು. ಕುಮಾರಸ್ವಾಮಿ ಅವರನ್ನ ಮನೆ ಮಗನ ರೀತಿ ರಾಜ್ಯದ ಜನರು ನೋಡ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ಎಲ್ಲಿಗೆ ಹೋದರೂ ಸಹ ಜನರು ಅವರನ್ನು ಪ್ರೀತಿ ಗೌರವ ಆದರಗಳಿಂದ ವೆಲ್ಕಮ್ ಮಾಡ್ಕೊಳ್ತಾ ಇದ್ದಾರೆ. ಬೃಹತ್ ಹಾರಗಳನ್ನು ತೊಡಿಸುವ ಮೂಲಕ ತಮ್ಮ ಒಂದು ಪ್ರೀತಿಯನ್ನು ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇರತಕ್ಕಂಥದ್ದು. ಆ ಎಲ್ಲ ಪ್ರೀತಿ ವಿಶ್ವಾಸಗಳು ಸಹ ಮತಗಳಾಗಿ ಪರಿವರ್ತನೆಯಾದರೆ ಕುಮಾರಸ್ವಾಮಿಯವರು ಅಧಿಕಾರವನ್ನು ಹಿಡಿಯೋದ್ರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ. ಈ ಮಾತನ್ನು ಪಕ್ಷದ ಕಾರ್ಯಕರ್ತರು ನಾಯಕರು ಹೇಳ್ತಾ ಇದ್ದಾರೆ. ಸೊ ಈಗ ಅರಸೀಕೆರೆಯಲ್ಲಿ ನಡೀತಾ ಇರತಕ್ಕಂಥ ಈ ಒಂದು ಸಮಾವೇಶವನ್ನು ಗಮನಿಸ್ತಾ ಇದ್ದರೆ ಬರೋಬ್ಬರಿ 30,000 ಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಅಲ್ಲಿ ನೆರೆದಿದ್ದಾರೆ. ಸೊ ಅಲ್ಲಿ ಕುಮಾರಸ್ವಾಮಿ ಅವರಿಗೆ ಅಭೂತಪೂರ್ವವಾದಂಥ ಜನಬೆಂಬಲ ವ್ಯಕ್ತವಾಗ್ತಾ ಇದೆ. ಅರಸೀಕೆರೆ ಹೇಳಿ ಕೇಳಿ ಜೆಡಿಎಸ್ನ ಭದ್ರಕೋಟೆ. ಆದರೆ ಶಿವಲಿಂಗೇಗೌಡರು ಅವರ ಒಂದು ವರ್ಚಸ್ಸಿನ ಮೂಲಕ ಲಾಸ್ಟ್ ಟೈಮ್ ಅವರು ಎಲೆಕ್ಷನ್ನಲ್ಲಿ ಗೆದ್ದಿದ್ರು. ಆದರೆ ಈಗ ಆ ಒಂದು ಧೈರ್ಯದ ಮೇಲೆಯೇ, ನನ್ನ ವರ್ಚಸ್ಸಿನ ಮೇಲೆಯೇ ನಾನು ಮತ್ತೆ ಗೆಲ್ತೀನಿ, ನಾನು ಯಾವುದೇ ಪಕ್ಷದಲ್ಲಿದ್ದರೂ ನೋ ವರೀಸ್, ನಾನು ಗೆದ್ದೇ ಗೆಲ್ತೀನಿ ಅನ್ನುವ ವಿಶ್ವಾಸದೊಂದಿಗೆ ಇದೀಗ ಕಾಂಗ್ರೆಸ್ ಪಕ್ಷಕ್ಕೆ ಅವರು ಹೋಗ್ತಾ ಇದ್ದಾರೆ. ಹಾಗಾದರೆ ಶಿವಲಿಂಗೇಗೌಡರಿಗೆ ಪ್ರಬಲ ಸ್ಪರ್ಧಿಯಾಗಿ, ಪ್ರತಿಸ್ಪರ್ಧಿಯಾಗಿ ಯಾರು ಇಲ್ಲಿ ಕಂಟೆಸ್ಟ್ ಮಾಡ್ತಾರೆ ಅನ್ನುವ ಕುತೂಹಲದ ಪ್ರಶ್ನೆ ಸಹಜವಾಗಿ ಮನೆ ಮಾಡಿದೆ. ಇದೆಲ್ಲದರ ಮಧ್ಯೆ ಇದೇ ಅರಸೀಕೆರೆಯಲ್ಲಿ ಜೆಡಿಎಸ್ ಇವತ್ತು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿರ್ತಕ್ಕಂಥದ್ದು. ದಳಪತಿಗಳು ಪಂಚರತ್ನ ರಥಯಾತ್ರೆಯ ಮೂಲಕ ಇಲ್ಲಿ ಸಮಾವೇಶವನ್ನು ಹಮ್ಮಿಕೊಂಡಿದ್ದಾರೆ. ಕುಮಾರಸ್ವಾಮಿ ಅವರಿಗೆ ಸಿಗ್ತಾ ಇರತಕ್ಕಂಥ ಅಭೂತಪೂರ್ವ ಜನಬೆಂಬಲವನ್ನು ಗಮನಿಸ್ತಾ ಇದ್ರೆ ಅಲ್ಲಿ ಯಾರೇ ಜೆಡಿಎಸ್ ಅಭ್ಯರ್ಥಿ ಆದರೂ ಸಹ ಕುಮಾರಸ್ವಾಮಿ ಅವರ ಒಂದು ವರ್ಚಸ್ಸಿನಿಂದ ಆ ಅಭ್ಯರ್ಥಿ ಬಹಳ ಈಸಿಯಾಗಿ ಗೆಲ್ತಾರೆ ಅಂತಲೇ ಇಲ್ಲಿ ವಿಶ್ಲೇಷಣೆಗಳು ಕೇಳಿ ಬರ್ತಾ ಇರತಕ್ಕಂಥದ್ದು. ಹೇಳಿ ಕೇಳಿ ಹಾಸನ, ಜೆಡಿಎಸ್ನ ಭದ್ರಕೋಟೆ, ಇಂಥ ಭದ್ರಕೋಟೆಯಲ್ಲಿ ಕಾಂಗ್ರೆಸ್ ತನ್ನ ಅಧಿಪತ್ಯವನ್ನು ಸ್ಥಾಪನೆ ಮಾಡಲಿಕ್ಕೆ ಶಿವಲಿಂಗೇಗೌಡರಿಗೆ ಒಂದು ಅವರನ್ನು ಪಕ್ಷಕ್ಕೆ ಸೆಳಿತಾ ಇರತಕ್ಕಂಥದ್ದು. ಮತ್ತೊಂದು ಕಡೆ ಯಾರು ಎಲ್ಲೇ ಹೋದರೂ ಸಹ ಇಲ್ಲಿ ಜೆಡಿಎಸ್ ಪಕ್ಷದ ಅಭ್ಯರ್ಥಿಗಳು ಜೆಡಿಎಸ್ಸೇ ಗೆಲ್ಲುವುದು ಅನ್ನುವಂಥ ಒಂದು ವಿಶ್ವಾಸವನ್ನು ಹೆಚ್ ಡಿ ಕುಮಾರಸ್ವಾಮಿ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಹೆಚ್ ಡಿ ರೇವಣ್ಣ ಅವರಂತೂ ಇಡೀ ಜಿಲ್ಲೆಯ ಅಧಿಪತ್ಯವನ್ನು, ಇಡೀ ಜಿಲ್ಲೆಯ ಕಂಟ್ರೋಲ್ ತಮ್ಮ ಕೈನಲ್ಲಿ ಇಟ್ಕೊಂಡು ಬೇಕಾಗಿರ್ತಕ್ಕಂಥ ರಣವ್ಯೂಹವನ್ನು ಸೃಷ್ಟಿ ಮಾಡ್ತಾ ಇರತಕ್ಕಂಥದ್ದು. ಸೊ ಹಾಗಾಗಿ ಇವತ್ತಿನ ಈ ಸಮಾವೇಶದಲ್ಲಿ ಅರಸೀಕೆರೆ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಪಕ್ಷದ ಕಾರ್ಯಕರ್ತರಿಗೆ ಒಂದು ರೀತಿಯಾಗಿ ಖುಷಿಯಾಗುವಂಥ, ಸಮಾಧಾನವಾಗುವಂಥ, ಜೊತೆಗೆ ಗೆಲ್ಲುವ ಅಭ್ಯರ್ಥಿಯ ಹೆಸರನ್ನು ಕುಮಾರಸ್ವಾಮಿಯವರು ಘೋಷಣೆ ಮಾಡ್ತಾರಾ, ಆ ಒಂದು ನಿರೀಕ್ಷೆಯಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತನು ಸಹ ವೆಯ್ಟ್ ಮಾಡ್ತಾ ಇದ್ದಾನೆ. ಮತ್ತೊಂದು ಕಡೆ ಹಾಸನ ನಗರ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಯಾರು ಆಗಿರ್ತಾರೆ ಅನ್ನುವಂಥದ್ದು ಭವಾನಿ ರೇವಣ್ಣ ಅವರ ಅಥವಾ ಪಕ್ಷದ ಸಾಮಾನ್ಯ ಕಾರ್ಯಕರ್ತನಾಗಿರುವಂಥ ಡಾಕ್ಟರ್ ಸ್ವರೂಪ ಅಥವಾ ರೇವಣ್ಣ ಅವರ ಅನ್ನುವ ಪ್ರಶ್ನೆಗಳಿಗೆ ಬಹುಶಃ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಉತ್ತರ ಸಿಗಬಹುದು. ಹೆಚ್ ಡಿ ರೇವಣ್ಣ ಅವರು ಹೊಳೆ ನರಸೀಪುರದ ಕಡೆಗೂ ಸಹ ಗಮನವನ್ನು ಕೇಂದ್ರೀಕರಿಸಬೇಕಾಗಿದೆ. ಸೊ ಹಾಗಾಗಿ ಹೆಚ್ ಡಿ ರೇವಣ್ಣ ಅವರ ನಡೆ ಯಾವ ಕಡೆಗೆ, ಹೊಳೆ ನರಸೀಪುರನ ಅಥವಾ ಹಾಸನನ ಅನ್ನುವ ಪ್ರಶ್ನೆಗೆ ಉತ್ತರಗಳು ಸಹ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಗ್ತಾ ಹೋಗ್ಬೋದು. ಆದರೆ ಇವತ್ತು ನಡೀತಾ ಇರತಕ್ಕಂಥ ಈ ಒಂದು ಸಮಾವೇಶವನ್ನು, ಪಂಚರತ್ನ ರಥಯಾತ್ರೆಯನ್ನು ಗಮನಿಸ್ತಾ ಇದ್ರೆ ಜೆಡಿಎಸ್ ಪರವಾಗಿರ್ತಕ್ಕಂಥ ಅಲೆ ನಮಗೆ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ.